ನಮ್ಮ ಶಾಂತಿಧಾಮ ಮಂಡಲದ ಜನರಲ್ ಸೆಕ್ರೆಟರಿ ನವೀನ್ ಅಂತ ಹೇಳಿ ನವೀನ್ ಮತ್ತೆ ಆ ಭಾಗದ ಕಾರ್ಯದರ್ಶಿ ಆದಂತ ಉಪಾಧ್ಯಕ್ಷರು ರಂಗಸ್ವಾಮಿ 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 ಆ ಭಾಗದ ಉಪಾಧ್ಯಕ್ಷರು ಶಾಂತಿಧಾಮ ಮಂಡಲದ ಉಪಾಧ್ಯಕ್ಷರು ಸ್ನೇಹಿತರು ಇವತ್ತಿನ ಪ್ರೆಸ್ ಮೀಟ್ನ ಭಾಳ ಪ್ರಮುಖ ಅಷ್ಟೇ ಸರ್ ಮತ್ತು ಇವರು ನಮ್ಮ ಆ ಭಾಗದ ಅಂದರೆ ಒಣೇಶ್ವರ ಮಂಡಲದ ಕಾರ್ಯದರ್ಶಿಗಳು ಹೆಸರೇನು ಸುಂದರ ಅಂತೇಳಿ ಸುಂದರ ನಿಜವಾದ ಹೆಸರು ಬಂದು ಜವರೇಗೌಡ ಅಂತ ಈ 24 ಬಂದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಈ ಚುನಾವಣೆ ಯಾಕಾಗ್ತದೆ ಅಂತ ಏನು ರೇವಣ್ಣ ಗೆದ್ದಿದ್ದಾನೆ ಆ ರೇವಣ್ಣ 24 ಕಳ್ಕೊಂಡು ಇನ್ನೇನೋ ಒಂದು ಬೆಳವಣಿಗೆ ಆಗ್ತದೆ ಅದರಲ್ಲಿ ನಾವು 3 ತಿಂಗಳು ಹೊರಡಾಕಿ ಮತ್ತು ಉಪಚುನಾವಣೆ ಆಗುವಂಥದ್ದು ಕಾಲ ಸನ್ನಿಹಿತ ನನ್ನಲ್ಲಿ ಒಂದು ನ್ಯೂನ್ಯತೆ ಏನಾಯಿತು ಅಂತಂದರೆ ನಾನು ನೇರವಾಗಿ ಮತದಾರನ ಭೇಟಿ ಮಾಡಿದೆ ನನ್ನಲ್ಲಿ ಲೀಡರ್ಸ್ಗಳು ಭೇಟಿ ಮಾಡೋಕ್ಕಾಗಿಲ್ಲ ಸೊ ಆ ಲೀಡರ್ಸ್ಗಳು ಸಿದ್ಧಂತ ಹೊಡೆದ ಇವತ್ತು ನನ್ನ ಸೋಲಿಗೆ ಕಾರಣ ಆಗಿದೆ ಇದರಲ್ಲಿ ಎರಡನೇ ಮಾತಿಲ್ಲ ನಾನು ಅದನ್ನು ನೇರವಾಗಿ ತನ್ನ ಮುಂದೆ ಹೇಳಿ ವಿಚಾರಪಟ್ಟಿಲ್ಲ ನನ್ನಲ್ಲಿ ಲೀಡರ್ಗಳು ನಮ್ಮನ್ನು ಬಿಟ್ಟು ಮತದಾರನ ಭೇಟಿ ಮಾಡಿರಲ್ಲ ನಾನು ಒಂದೇ ಕಾರಣಕ್ಕೋಸ್ಕರ ಎಲ್ಲರೂ ಕಟ್ಟಾಗಿ ನನ್ನ ವಾಹನ ಬಳಸ್ಕೊಂಡು ನನ್ನ ಸ್ಟಿಕ್ಕರ್ಗಳಂತ ಗಾಡಿಗಳು ಬಳಸ್ಕೊಂಡು ಬಿಜೆಪಿಯ ವಾಹನವನ್ನು ಬಳಸ್ಕೊಂಡು ಅದೇ ವೆಹಿಕಲಲ್ಲಿ ಹೋಗಿ ಮತದಾರ ಮನೆಗಳಿಗೆ ಹೋಗ್ಬಿಟ್ಟಲ್ಲಿ ದೇವರಾಜೇಗೌಡ ಕಳಿಸಿದ್ರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ದೇವರಾಜೇಗೌಡ ಮಾತಾಡಿದಾರಂತೆ ಈ ಸಲ ಶ್ರೇಯಸ್ ಪಟೇಲ್ ಗೆಲ್ಲಿಸಬೇಕಂತೆ ನೆಕ್ಸ್ಟ್ ಎಲ್ಲರೂ ಸೇರಿ ದೇವರಾಜೇಗೌಡನ ಇಟ್ಟಿದ್ದು ಗೆಲ್ತಾರಂತೆ ಇಂಥ ಸುಳ್ಳು ಪ್ರಚಾರವನ್ನು ಎಬ್ಬಿಸಿ ನಮ್ಮ ಸೋಲಿಗೆ ಕಾರಣರಾದರು. ನಮ್ಮ ಪಕ್ಷ ಮೊದಲನೇ ವೈರಿಗಳು ನಮಗೆ ಕಾಂಗ್ರೆಸ್ ಪಕ್ಷದವರು. ನಮಗೆ ಡಿ ಕೆ ಶಿವಕುಮಾರ್ ಆಗಿರಲಿ ಡಿ ಕೆ ಸುರೇಶ್ ನಮಗೇನಾಗಿದೆ ಅವ್ರು ನಮ್ಮ ಸಂಬಂಧ ಏನಿದೆ ನಮಗೆ ನಮ್ಮ ಮುಖ ನೋಡಿದಾರ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ನಮಗೊಂದು ಸಂಬಂಧ ಏನಾರು ಇದೆಯಾ ಅವರಲ್ಲಿ ಕೆಲವು ಅಯೋಗ್ಯರು ಮಾಡಿದಂಥ ಕೆಲಸಕ್ಕೆ ಇವತ್ತು ನಾನು ಸೋಲು ಅನುಭವಿಸಿದ್ದೇನೆ. ತೊಂದರೆ ಇಲ್ಲ, ನಾನು ಸೋಲೆ ಗೆಲುವಿನ ಆದಿ ಅಂತ ನಾನು ಅದನ್ನು ಮೆಟ್ಟಿಲಾಗಿ ನಾನು ಸ್ವೀಕಾರ ಮಾಡ್ತೀನಿ. ನನ್ನಲ್ಲಿ ಮುಂದಿನ ದಿನಗಳಲ್ಲಿ ಕೆಲವೇ ದಿವಸಗಳಲ್ಲಿ ಬಿ ಜೆ ಪಿ ಪಕ್ಷವನ್ನು ಈ ರಾಜ್ಯದಲ್ಲಿ ಕತ್ತೆತ್ತಿ ನೋಡೋ ಥರ ವಹಿಸಲಿಕ್ಕೆ ಮಾತನ್ನು ನಾನು ಆ ಒಂದು ನಂಬಿಕೆ ಇಟ್ಟೆ ಅವತ್ತು ನರೇಂದ್ರ ಮೋದಿಜಿಯವರು ಡಯಾಸ್ನ ಮಾತಾಡಿದಲ್ಲಿ ನಿಮ್ಗೆ ಉತ್ತಮವಾದ ಭವಿಷ್ಯದಲ್ಲಿ ಕೆಲಸ ಮಾಡಿ ಅಂತ. ನಾನು ಸೋತ ತಕ್ಷಣವೇ ನನಗೆ ಒಂದು ಕರೆ ಬಂತು, ದೆಹಲಿಯಿಂದಲೂ ಒಂದು ಕರೆ ಬಂತು, ಮತ್ತು ರಾಜ್ಯದ ನಮ್ಮ ನಾಯಕರಾದಂಥ ಅಧ್ಯಕ್ಷರು ಕೂಡ ನನಗೆ ಕರೆ ಮಾಡಿ ಹೇಳಿದಲ್ಲಿ ಅವಕಾಶ ಆಗಬೇಡಿ, ನಿಮಗೆ ಇಲ್ಲಿ ನೋವಾಗಿದೆ, ಗೊತ್ತಾಗಿದೆ, ನಿಮಗೆ ಇದಕ್ಕಿಂತ ಯಾರು ಹೋರಾಟ ಮಾಡೋಕ್ಕಾಗಲ್ಲ, ಅಲ್ಲಿ ನೀವು ಹೋರಾಟ ಮಾಡಿದರೆ ಅಲ್ಲಿ ಫಲ ಎಲ್ಲೋ ಒಂದು ಕಡೆ ಎಳೆಯುವುದಿಲ್ಲ, ನೀವಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋಣ ಅನ್ನೋದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತೇಳಿ ನನಗೆ ಮೊದಲು ಸಾಂತ್ವನ ಹೇಳಿದಂಥ ನಮ್ಮ ನಾಯಕರು ನನ್ನ ಸಿರೋಣಿ ಹೆಸರು ವಿಶೇಷವಾಗಿ ಮತದಾರರಿಗೆ ನನಗೆ ಮೂಲಕ ವಿಚಾರದಲ್ಲಿ ನನ್ನಲ್ಲಿ ಎಲ್ಲೋ ಒಂದು ಕಡೆ ನಾನು ತಪ್ಪಾಗಿದೆ. ನಾನು ಕೊಟ್ಟಂಥ ಭರವಸೆಗಳು ಏನಾಗಿದೆ ಇವತ್ತು ನಾನು ಪಕ್ಷ ಅಧಿಕಾರ ಪಡೆದಿರಬಹುದಲ್ಲಿ ಮತ್ತೆ ನಾನು ಕೂಡ ಗೆದ್ದಿರಬಹುದು. ನಾನು ಕೊಟ್ಟಂಥ ಪ್ರಣಾಳಿಕೆ ಇದೆ, ಯಾವುದನ್ನು ನಾನು ಸ್ಟಾಪ್ ಮಾಡಲ್ಲ ನನಗೆ, ಯಾಕೆಂದರೆ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರದಲ್ಲಿ ಎಂತಿರಬೇಕಂತ ನನಗೆ ಗೊತ್ತು. ನನಗೆ ನಾನು ವಿಶೇಷವಾಗಿ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ನನ್ನಲ್ಲಿ ಆ ಗ್ರಾಮದ ಕುಂದುಕೊರತೆಗಳನ್ನ ಆಲಿಸಿ ನನ್ನಲ್ಲಿ ನಮ್ಮ ಕಾರ್ಯಕರ್ತರಿಂದ ಅವರ ನೋವುಗಳನ್ನು ತಂದು ನನ್ನಲ್ಲಿ ಸರ್ಕಾರದ ಕೆಲಸಗಳು ಮಾಡಬೇಕಂತಲೇ ಒಂದು ಮೊದಲ ಪ್ರಣಾಳಿಕೆ, ನನ್ನ ವೈಯಕ್ತಿಕ ಪ್ರಣಾಳಿಕೆ ಬಿಟ್ಟಿದೆ ನನ್ನಲ್ಲಿ. ಅದೇ ಥರ ನನ್ನಲ್ಲಿ ಈ ಶುಕ್ರವಾರದಿಂದ ನಾನು ನನ್ನ ವೆಹಿಕಲ್ಗಳು ಚಾಲನೆ ಕೊಡ್ತಾ ಇದ್ದೀನಿ. ನನ್ನಲ್ಲಿ ಒಂದು ವೆಹಿಕಲ್ 5 ಜನ ತಂಡ ಆಗಿರುತ್ತೋ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ಆ ಗ್ರಾಮಗಳಿಗೆ ಏನು ಕೆಲಸ ಆಗಬೇಕದನ್ನು ತಂದು ನನ್ನ ಬಿಟ್ಟು ನನಗೆ ಕೊಡ್ತಾ ಇದ್ದೀನಿ. ನಾನು ಆ ಕೆಲಸವನ್ನು ಮುಖ್ಯಮಂತ್ರಿ ಮನೆಯಿಂದ ಧರಣಿ ಕುಂತು ಮಾಡೋದಾಗಲಿ ನಾನು ಆ ಕೆಲಸವನ್ನು ಮಾಡಿ ಕೊಡೋ ಕೆಲಸ ಜವಾಬ್ದಾರಿ ತಗೋತೀನಿ. ಅಲ್ಲಿ ಹಿಂದೆ ಹೋಗೋದು ವಿಚಾರ ಇಲ್ಲ. ನಮ್ಮಲ್ಲಿದ್ದಂಥ ಕೆಲವು ಪ್ರಮುಖ ಲೀಡರ್ಗಳು, ಕೆಲವು ಪದಾಧಿಕಾರಿಗಳು ನನ್ನ ವಾಹನವನ್ನೇ ತೆಗೆದುಕೊಂಡು ನಾನು ಪ್ರಚಾರಕ್ಕೆ ಕೊಟ್ಟಂಥ ವಾಹನವನ್ನೇ ತೆಗೆದುಕೊಂಡು ಹೋಗಿ ನನ್ನ ಜೊತೆ ಮೇಲೆ ಪ್ರಚಾರವಿದ್ದಂಥ ವ್ಯಕ್ತಿಗಳಲ್ಲಿ ಕೆಲವು ನಾಯಕರು ಮನೆಗಳಿಗೆ ಇಲ್ಲಿ ಈ ಬಾರಿ ದೇವರಾಜೇಗೌಡರು ಗೆಲ್ಲಲು ಭಾಳ ಕಷ್ಟ ಇದೆ ಇಲ್ಲಿ. ಸೊ ಅದರಿಂದ ನೀವು ಮತವನ್ನು ಶ್ರೇಯಸ್ ಪಟೇಲ್ಗೆ ಕಾಂಗ್ರೆಸ್ಗೆ ಹಾಕಿದರೆ ರೇವಣ್ಣ ಸೋಲಿಸ್ಬೋದು, ನಮ್ಮ ಅಜೆಂಡ ಇರೋದು ರೇವಣ್ಣ ಸೋಲಿಸ್ಬೇಕನ್ನೋ ಒಂದು ಭಾವನೆಯನ್ನು, ಆ ಮಾತುಗಳನ್ನು ಹಲವಾರು ಲೀಡರ್ಗಳು ಇದನ್ನು ಪ್ರಚಾರ ಮಾಡಿ ನಮ್ಮ ಪರವಾಗಿದ್ದಂಥ ಮತಗಳನ್ನು ಸುಮಾರು 50-60 ಸಾವಿರ ನಮಗೆ ಮತಗಳು ಬರಬೇಕನ್ನೋ ನಿರೀಕ್ಷೆ ಮಾಡಿಕೊಂಡಿದ್ದಲ್ಲಿ ಅಂಥ ಮಾತುಗಳನ್ನು ಸುಮಾರು 1-2 ದಿವಸದಲ್ಲಿ ಟರ್ನ್ ಮಾಡಿದರು. ಅದಕ್ಕೆ ಸಮಗ್ರ ತನಿಖೆ, ಆಂತರಿಕ ತನಿಖೆ ಆಗಿರೋದು ಈಗಾಗಲೇ ನನ್ನ ಪಕ್ಷದ ಹೈಕಮಾಂಡ್ ಕೂಡ ನಾನು ತಂದಿದ್ದೀನಿ. ನನಗೆ ಪ್ರಮುಖ ಜವಾಬ್ದಾರಿ ಗೊತ್ತಿರುವಂಥವ್ರು ಇಂಥ ಸಾಕ್ಷ್ಯಾಧಾರ ಕೂಡ ಸಿಕ್ಕಿದೆ ನನಗೆ. ಎರಡನೇ ವೈಫಲ್ಯತೆ ಏನು ಅಂತಂದರೆ ನಾನು ಏಜೆಂಟ್ ಮಾಡಿದವರಿಗೆ ಏಜೆಂಟ್ ಫಾರ್ಮ್ ಕೊಟ್ಟಂತ ಕೆಲವು ಏಜೆಂಟ್ ಫಾರ್ಮ್ಗಳಲ್ಲಿ 325 ಬೂತ್ಗಳಲ್ಲಿ ಕೇವಲ 100 ಬೂತ್ಗಳಲ್ಲಿ ಮಾತ್ರ ಏಜೆಂಟ್ ಫಾರ್ಮ್ ತಂದಿತ್ತು. ಅದರಲ್ಲೂ ಕೂಡ ಪ್ರಮುಖ ನಾಯಕರು ವಿಭಾಗದಲ್ಲಿ ನನ್ನ ಜವಾಬ್ದಾರಿಯನ್ನು ಕಳ್ಕೊಂಡು ನಾನಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಅವ್ರು ಮಾಡಿದಂಥ ಒಂದು ಲೋಪದೋಷ ಆಗಿತ್ತು, ನಮ್ಮ ಪಕ್ಷ ಹಿನ್ನಡೆ ಕಾರಣ ಆಯಿತು. ಓವರ್ ಆಲ್ ಆಗಿ ಎಲ್ಲರೂ ಕೈ ಜೋಡಿಸಿದರು. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತರು ಕೆಲವರು ಈ ಬಾರಿ ರೇವಣ್ಣ ಸಂಸದ ಒಂದೇ ಕೊನೆಯಲ್ಲಿ ದೇವರಾಜೇಗೌಡರು ಒಂದು 50% ಮತ ತಗತ್ತು ಅಂತಾರೆ, ಮತ್ತೆ ರೇವಣ್ಣ ಗೆಲ್ತಾನೆ ಇಲ್ಲಿ. ಸೊ ಅದರಿಂದ ನೀವು ಯಾರು ಕೂಡ ಬಿಜೆಪಿಗೆ ಕೆಲಸ ಮಾಡಬೇಡ, ಅಲ್ಲಿ ಒಗ್ಗಟ್ಟಾಗಿ ನೀವು ಕಾಂಗ್ರೆಸ್ನ ಗೆಲ್ಸಿ ಅಂತ ಹೇಳಿಕೆಯನ್ನು ಹೇಳಿರುವಂಥ ಎಲ್ಲ ದಾಖಲಾತಿ ಕೊಡೋದನ್ನು ಸಿಕ್ಕಿದೆ, ನನಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಪಕ್ಷದ ಇಷ್ಟೊಂದು ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷದ ಕಟ್ಟಾಳಾಗಿರುವಂಥ ಕೆಲವು ನಾಯಕರುಗಳು ಅವರ ಜವಾಬ್ದಾರಿಯನ್ನು ಮರೆತು ಪಕ್ಷದ ತತ್ವ ಸಿದ್ಧಾಂತ ಮರೆತು ಕಾಂಗ್ರೆಸ್ಗೆ ಮತ ಹಾಕಿಸಿದ ದಾಖಲಾತಿಗಳು ಸಿಕ್ಕಿದೆ. ಅದು ಪಕ್ಷದ ಆಂತರಿಕ ಚಟುವಟಿಕೆಯಲ್ಲಿ ಆಂತರಿಕ ತನಿಖೆ ಆಗಬೇಕು, ಅಲ್ಲಿ ಅವರ ಪಕ್ಷದ ವಿಚಾರಣೆ ಮಾಡಬೇಕು ಅಂತ ಕೂಡ ನನಗೆ ಆಗಲೇ ನಾನು ಪಕ್ಷದ ಹೈಕಮಾಂಡ್ ಕೂಡ ನಾನು ಮನವಿ ಮಾಡಿದ್ದೇನೆ. ವಿಶೇಷವಾಗಿ ಇವತ್ತು ಚುನಾವಣೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಚುನಾವಣಾ ಪ್ರಚಾರಕ್ಕೆ ಯಾವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ರೆ, ಕಣ್ಣಾರ ಕೆಲವರು ನೋಡಿದ್ರೆ, ಇದಕ್ಕಿಂತ ಏನು ಚುನಾವಣೆ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಸಂಪನ್ಮೂಲ ಆಗಿರ್ಬೋದು ಮತ್ತು ಇನ್ನೊಂದು ವೆಹಿಕಲ್ ಆಗಿರ್ಬೋದು ಅರೇಂಜ್ಮೆಂಟ್ಸ್ ಆಗಿರ್ಬೋದಲ್ಲಿ ಪ್ರತಿನಿತ್ಯ 200 ಜನಕ್ಕೆ ನಮ್ಮ ಕಚೇರಿಯಲ್ಲಿ ಊಟ ಇತ್ತು, ಊಟ ವ್ಯವಸ್ಥೆ ಕಾರ್ಯಕರ್ತರು. ನಾನು ಈ ಬಾರಿ ರಾಷ್ಟ್ರೀಯ ಪಕ್ಷವಾದಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮಹೇಶ್ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಕಣಕ್ಕೆ ನಿಂತಿದ್ದು. ಒಬ್ಬ ಅಭ್ಯರ್ಥಿಯಾಗಿ ಏನು ಕೆಲಸ ಮಾಡಬೇಕು ಅಷ್ಟೇ ಕೆಲಸವನ್ನು ಸಕ್ರಿಯವಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದೇನೆ. ಮತದಾರರು ಮತ್ತು ನನ್ನ ಸಂಬಂಧ, ನಾವು ಎಲ್ಲೋ ಒಂದು ಕಡೆ ಅವರನ್ನ ಆಳವಾಗಿ ತಲುಪುವಲ್ಲಿ ನಾನು ವಿಫಲರಾಗಿ ಮಾಡೋದು ಅದು ಪ್ರಮುಖ ನನ್ನ ಮೇನ್ ಕಾರಣ ಇರ್ಬೋದು. ಕಾರಣ ಯಾಕೆಂತಂದರೆ ನಾವು ಚುನಾವಣೆ ಘೋಷಣೆಯಾದ ಒಂದು ತಿಂಗಳಲ್ಲಿ ನಾವು ಸುಮಾರು 446 ಗ್ರಾಮಗಳನ್ನು ನಾನು ಭೇಟಿ ಮಾಡಬೇಕಾದಂಥದ್ದು. ನಾನು ಪ್ರತಿ ಮನೆಗೆ ಅವರನ್ನು ರೀಚ್ ಆಗಲಿ ನಾನು ವಿಫಲರಾಗಲಿ. ಅದರ ಮಧ್ಯ ನನ್ನ ಪ್ರಯತ್ನ ಮೀರಿ ನಾನು ಚುನಾವಣಾ ಪ್ರಚಾರವನ್ನು ಮಾಡಿ ಭರವಸೆಗಳನ್ನು ನೀಡಿ ಕೆಲವು ಕಾರ್ಯಕ್ರಮಗಳನ್ನು ಸ್ಥಳದಲ್ಲೇ ಅದಕ್ಕೆ ಪರಿಹಾರವನ್ನು ಕೊಟ್ಟು ಕೆಲಸವನ್ನು ಮಾಡಿದೆ. ನನ್ನ ಜೊತೆಯಲ್ಲಿ ನಮ್ಮ ಅಧ್ಯಕ್ಷ ಎಳು ಮಂಡಲದ ಅಧ್ಯಕ್ಷ ಆದಂಥ ಮಧು ನಾರಾಯಣವರು ಮತ್ತು ಶ್ರೀಪತಿ ಅವರು ಅಂದರೆ ಶ್ರೀನಿವಾಸ್ ಅವರು ಕೂಡ ನನ್ನ ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದೀವಿ. ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಸುಮಾರು 65,000 to 70,000 ಮತಗಳು ನಮಗೆ ಇದೆ ಅನ್ನೋ ಒಂದು ಭಾವನೆ ಇದೆ. ನಾನು ಕೆಲಸವನ್ನು ಮಾಡೋಣ, ಅದೇ ರೀತಿ ರೆಸ್ಪಾನ್ಸ್ ಕೂಡ ನನಗಿತ್ತು. ಅಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ನಾನು ಒಂದು ಮಾತನ್ನು ಹೇಳಿಕೆ ಚಟನಲ್ಲಿ ಶಡನ್ಲೇ ಬಂದಾಗ ನನ್ನಲ್ಲಿ ಕೆಲವರು ತಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಮಾತ್ರ ದೇವರಾಜೇಗೌಡ ನೋಡಿದ್ದು. ಅಲ್ಲಿ ಹಳ್ಳಿಯ ಜನರಿಗೆ ನಾನು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಸಹಾಯ ಅವೆಲ್ಲವೂ ಕೂಡ ಪರಿಗಣನೆಗೆ ಬರ್ತವೆ, ಸಹಾಯ ಆಗ್ತದೆ ಅನ್ನೋ ಒಂದು ಭರವಸೆ ಕೂಡ ನನ್ನಲ್ಲಿತ್ತು. ಅಲ್ಲಿ ದುರಂತ ಏನು ಅಂತಂದರೆ ನಾನು ನನ್ನ ಕೆಲವು ಪ್ರಮುಖ ನಾಯಕರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ. ನನ್ನಲ್ಲಿ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡಬೇಕಲ್ಲಿ, ಅವರ ಕುಂದುಕೊರತೆಗಳನ್ನ ಆಲಿಸಬೇಕು, ನೀವಲ್ಲಿ ಅವ್ರಿಗೆ ಬೇಕಾದಂಥ ಸಂಪನ್ಮೂಲಗಳನ್ನು ನೀವು ತುರ್ತಾಗಿ ಅವ್ರಿಗೆ ತಲುಪಿಸ್ಬೇಕಂತೇಳಿ ಜವಾಬ್ದಾರಿಯನ್ನು ಕೊಟ್ಟು ಸುಮಾರು 6 ವಾಹನಗಳನ್ನು ಬಿಟ್ಟಿದ್ದೀನಿ ನಾನು ಅವ್ರಿಗಾಗಿ. ಆದರೆ ಚುನಾವಣೆ ಮತದಾನ ಇದ್ದ 3 ದಿವಸ ಇದೆ ಅನ್ನೋದ್ರಿಂದ ಕೂಡ ದೇವರಾಜೇಗೌಡರು ಉತ್ತಮವಾದ ಒಂದು ಫಲಿತಾಂಶ ತಗೋತಾರೆ ಅನ್ನೋದು ಎಲ್ಲರಿಗೂ ಭರವಸೆ ಬಂದಿತ್ತು, ಅಂತ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಅಲ್ಲಿ ಇಲ್ಲಿ ಭಾಳ ಪ್ರಮುಖ ಕಾರಣ ಏನು ಅಂತಂದರೆ ಈಗಾಗಲೇ ಹಲವಾರು ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಅವ್ರ ಜೊತೆ ಸಂಭಾಷಣೆಯನ್ನು ಮಾಡಿದ್ದೇನೆ, ಅಲ್ಲಿ ಅದರ ಮನಸ್ಸಲ್ಲಿ ಗೆದ್ದು ಬಂದಿದ್ದೇನೆ. ನನಗೆ ಇಲ್ಲಿ ಆಗಿದ್ದು ನೋವೇನು ಅಂತಂದರೆ ನನ್ನ ಜೊತೆ ಪ್ರಚಾರದಲ್ಲಿ ನಿಂತ ನಾಯಕರುಗಳು ಕೆಲವು ಪ್ರಮುಖರು ಎಲ್ಲ ಕಣ್ಣಿದ್ದೆವು ಗ್ರಾಮದ ಕಣ್ಣಿಗೆ ಕಾಣಿಸ್ಕೊಂಡು ಮಾತಾಡೋಂಥ ವ್ಯಕ್ತಿಗಳಲ್ಲಿ ನಾನು ಪ್ರಚಾರದ ಕೈಗೆ ಹಿಡಿದ ತಕ್ಷಣ ಹಿಂದೆಯಿಂದ ಹೋಗಿ ನೀವಲ್ಲಿ ಬೇಡ ಈ ಸಲ ನಾವು ಹಿಂಗೆ ಓಟ್ ಹಾಕೋದು ಬೇಡ, ಅಲ್ಲಿ ದೇವರಾಜೇಗೌಡ ಬಹಿರಂಗವಾಗಿ ಹೇಳೋಕ್ಕಾಗ್ತಾ ಇಲ್ಲ, ಅಲ್ಲಿ ಅವ್ರಿಗೆ ತನ್ನ ಗೆಲ್ಲಲ್ಲ, ಅಲ್ಲಿ ರೇವಣ್ಣ ಸೋಲಿಸ್ಬೇಕು, ನೀವು ಕಾಂಗ್ರೆಸ್ ಓಟ್ ಹಾಕಿದ್ರೆ ನಾವು ಒಂದು ಸಂದೇಶವನ್ನು ಕೊಡ್ತಾರೆ ಅಂತ ಅಂದರೆ ಇದಕ್ಕಿಂತ ದುರಂತ ಬೇರೆ ಇಲ್ಲ. ಪಕ್ಷ ಒಬ್ಬನ ಗುರುತಿಸಿ ಪ್ರಾಮಾಣಿಕ ನನಗೆ ಟಿಕೆಟ್ನ ಕೊಟ್ಟಿತ್ತು. ನನಗೆ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಒಪ್ಪಿನಾಗಿರುತ್ತೆ ನನ್ನ ಕೆಲಸವನ್ನು ಮಾಡಿದೆ. ನಾನು ಪ್ರಾಮಾಣಿಕವಾಗಿ ನನ್ನ ನೋವನ್ನು ಹಂಚಿಕೊಂಡೆ. ನಾನು ಜನರ ಮನಸ್ಸನ್ನು ಅರ್ಥ ಮಾಡ್ಕೊಂಡೆ. ನನಗೆ ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿರಲಿ. ಬಟ್ ನಮ್ಮ ಮತದಾರರು ಮತ್ತು ಅಭ್ಯರ್ಥಿಯ ಮಧ್ಯೆ ಇರುವಂಥ ಸಂಬಂಧದ ಕೊಂಡಿಯನ್ನು ಕಟ್ ಮಾಡಿದ್ದು ನಮ್ಮ ಪಕ್ಷದ ಪ್ರಮುಖ ಲೀಡರ್ಗಳು. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ಹಾಕಿರುವಂಥ ಏಜೆಂಟ್ರುಗಳು 70% ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೊನೆಗೆ ತಿಳಿಸ್ಬಿಡ್ತಾರೆ ನನಗೆ. ಯಾಕಂದರೆ ಒಂದು ತಿಂಗಳಲ್ಲಿ ಚುನಾವಣೆ ನಾನು ಮಾಡಬೇಕಾದ್ರೆ ನಾನಲ್ಲಿ ಈಗ ಅಭ್ಯರ್ಥಿ ಅಂದರೆ ಅವ್ರ ಕಷ್ಟ ನನಗೆ ಗೊತ್ತಿರ್ತದಲ್ಲಿ, ಎಲ್ಲ ರೀತಿ ಜವಾಬ್ದಾರಿ ಅವ್ರ ಮೇಲೆ ಇರ್ತದಲ್ಲಿ. ನಾನು ಕ್ಷೇತ್ರನೇ ಕವರ್ ಮಾಡೋದು. ನನ್ನಲ್ಲಿ ಈ ಕಡೆ ಗಲಾಟೆಗಳು ಇನ್ನೂ ಮತ್ತೊಂದು ಅದನ್ನೇ ನೋಡೋಣ. ನನ್ನಲ್ಲಿ ಈ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋದು ಇದು ಎಲ್ಲ ಒಂದು ಕಡೆ ನನಗೆ ತಲೆನೋವಿದ್ರೂ ಕೂಡ ನನ್ನಲ್ಲಿ ಇದನ್ನು ಜವಾಬ್ದಾರಿ ತಗೋತಾರೆ ಅನ್ನೋದು ಭಾವನೆ ಹೇಳಿ ನನ್ನಲ್ಲಿ ಚುನಾವಣೆಯಲ್ಲಿ ನಡೆಸ್ತಾ ಬಂದಿದೆ. ನನಗೆ ಪಕ್ಷದಲ್ಲಿರೋಂಥ ಕೆಲವು ಪ್ರಮುಖರು ಇವತ್ತೇನು ಅವ್ರು ಯಾರು ನಮ್ಮ ಪಕ್ಷದಲ್ಲಿಲ್ಲ. ಈಗ ನಾನು ಏನು ಇವತ್ತು ತಮ್ಮ ಹೇಳ್ತಿದ್ದೀನಿ, ಯಾರು ನಮ್ಮ ಪಕ್ಷದಲ್ಲಿಲ್ಲ. ಈಗ ಅವರು ನೇರವಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳಿದಂಥ ಕೆಲವು ಆಡಿಯೋ ರೆಕಾರ್ಡ್ ಸಿಕ್ಕಿದೆ. ಅಲ್ಲಿ ಕೆಲವು ನಾನೇ ಖುದ್ದಾಗಿ ಮಾತಾಡಿದ್ದೀನಿ. ನನ್ನಲ್ಲಿ ಅಣ್ಣ ಅದ್ರ ಜನ ಗೆದ್ದಿದ್ದ ನೀವಲ್ಲಿ ಬಿಡಿ ಓಲಿ ಅವರ ಗೆಲ್ಲರು ಈ ಮಟ್ಟಕ್ಕೆ ಮಾತಾಡ್ತಾರೆ. ಇದು ನನ್ನ ಸೋಲಿಗೆ ಪ್ರಮುಖ ಕಾರಣ ಆಯಿತು. ಇವತ್ತೇನು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಶ್ರೇಯಸ್ ಪಟೇಲ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದೆ. ನಾನು 82,000 ಮತ ತಗೊಂಡಿದ್ದೀನಿ ನನಗೆ. ಅದು ಸತ್ಯಕ್ಕೆ ದೂರವಾದ ಮಾತು. ಅದು ಚುನಾವಣೆಯಲ್ಲಿ 82,000 ಮತ ಬಂದಿರ್ಬೋದಲ್ಲಿ, ಆದರೆ ಭಾರತೀಯ ಜನತಾ ಪಕ್ಷದ ಸುಮಾರು 50,000 ಮತಗಳು ಅವರು ಇದಾಗಿತ್ತು. ಇವತ್ತು ಆತ ಯಾವ ಗ್ರಾಮಕ್ಕೂ ಭೇಟಿ ಕೊಡಲಿಲ್ಲ. 440 ಗ್ರಾಮಕ್ಕೆ ಭೇಟಿ ಕೊಡ್ತೀನಿ. ನನ್ನಲ್ಲಿ 200 ಗ್ರಾಮಕ್ಕೆ ಭೇಟಿ ಹಾಕಿಲ್ಲ. ಆದರೆ ನಾನು ಇದನ್ನು ತಮ್ಮ ಮುಂದೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನೋವಾಗ್ತದಲ್ಲಿ ಇಷ್ಟೆಲ್ಲ ನನಗೆ ಯಾಕೆ ಕೊಡ್ಬೋದು ನೀವು ಪ್ರಶ್ನೆ ಮಾಡ್ತೀರಾ? ಹೇಳ್ತೀನಿ, ನಾನೇ ಹೋಗ್ತೀನಿ ಸೋಲನ್ನು. ಆದರೆ ನಾನು ಪಕ್ಷ ಬಿಡುವ ಪ್ರಶ್ನೆ ಇಲ್ಲ. ಕಚೇರಿಯನ್ನು ಮಾಡಿದ್ದೀನಿ. ಅದು ಬೇಕಾದಂಥ ಎಲ್ಲ ರೀತಿ ಶಕ್ತಿಯನ್ನು ತುಂಬಿದ್ದೀನಿ. ನನ್ನಲ್ಲಿ ಹೊಸ ಕಾರ್ಯಕರ್ತರು ಸೃಷ್ಟಿ ಮಾಡ್ತೀನಿ, ಹೊಸ ನಾಯಕರನ್ನು ಸೃಷ್ಟಿ ಮಾಡ್ತೀನಿ. ನನ್ನಲ್ಲಿ ಇನ್ನು 2-3 ತಿಂಗಳಲ್ಲಿ ತಮ್ಮ ಮಾತಿನ ಮುಂದೆ ಹೇಳ್ತೀನಿ. ನನ್ನಲ್ಲಿ ದಯವಿಟ್ಟು ಯಾರು ಕೂಡ ನನ್ನ ಪ್ರಶ್ನೆ ಮಾಡಬೇಡಿ. ಇಲ್ಲಿ ಯಾರಾಗ್ತಾರೆ ಅಂತ ಹೇಳಿ ಇದೇ ಒಳೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 2-3 ತಿಂಗಳು ಮತ್ತೆ ಮರುಚುನಾವಣೆ ಆಗ್ತದೆ. ಈಗ ನೀವು ಕೇಳಿದ್ರೆ ಉತ್ತರ ಕೊಡೋ ಶಕ್ತಿ ನಮಗಿಲ್ಲ. ಯಾರಾಗ್ತಾರೆ ಅಂತಂದೇಳಿ ಕೆಲವು ಹತಾಶ ಆಗೋದು ಬೇಡ. ಅಲ್ಲಿ ಚುನಾವಣೆ ನಾನು ಸೋತಿರ್ಬೋದು ನನಗೆ. ಆದರೂ ಕೂಡ ಅಲ್ಲಿ ನನ್ನ ವ್ಯಕ್ತಿತ್ವ ಸತ್ತಿಲ್ಲ, ನನ್ನ ಪಕ್ಷ ಸತ್ತಿಲ್ಲ. ಅದೆಲ್ಲ ಬದುಕಿದ್ದೆ ನನ್ನಲ್ಲಿ. ಅಂಥ ವಿದ್ಯಾರ್ಥಿಗಳು ನೇರವಾಗಿ ನನ್ನನ್ನು ಭೇಟಿ ಮಾಡೋದಾಗಲಿ ನನ್ನ ಕೈಲಾದಂಥ ಸಹಾಯವನ್ನು ನಾನು ಮಾಡೋಂಥ ಕೆಲಸ ಮಾಡ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಹಲವಾರು ಮಠ ಮಂದಿರಗಳಿಗೆ, ದೇವಸ್ಥಾನಗಳಿಗೆ ನಾನು ಭರವಸೆ ಕೊಟ್ಟಿಲ್ಲ. ನನಗೆ ಆ ಕ್ಷಣದಲ್ಲಿ ಅದಕ್ಕೆ ಬೇಕಾದಂಥ ಸಂಪನ್ಮೂಲವನ್ನು ಕೊಟ್ಟು ಬಂದಿದ್ದೀನಿ. ನಾನು ಸರ್ಕಾರದ ಅನುದಾನ ಏನು ಕೊಡಬೇಕಾಯ್ತು ಅದರಲ್ಲಿ ಯಾವುದೇ ಕಾರಣಕ್ಕೆ ಹಿಂದೆ ಹೋಗಲಾದಲ್ಲಿ. ಈ ಪ್ರಜಾಪ್ರಭುತ್ವ ಪ್ರತಿಯೊಬ್ಬ ಹಕ್ಕುಗಳಿದೆ. ಅಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಕೂಡ ನಮಗೆ ಗೋಪರೇ ನಮಗೇನು ಮಾಡಿಲ್ಲ. ಅವ್ರು ಬೇಕಾದಂಥ ಸೆಲ್ಫಿಸ್ಟಾಗಿ ಅವ್ರು ಬೇಕಾದಂಥ ನಾಯಕರಿಗೆ ಅವರು ಮಾಡಿಕೊಡ್ತಾರೆ. ಅವತ್ತಿನ ಇದೇ ಹೋರಾಟ ಮಾಡಿದಲ್ಲಿ ಇವತ್ತು ಅದೇ ಹೋರಾಟವನ್ನು ಮಾಡಿದ. ಇವತ್ತು ಆ ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡಿದ ಇದ್ದೇ ಹೋರಾಟ. ನನ್ನ ಗುರಿ ಒಂದು, ಇನ್ನು 6 ತಿಂಗಳಲ್ಲಿ ಬಿಜೆಪಿ ಪಕ್ಷ ಮತ್ತು ಎಂಥ ಯಥಾಸ್ಥಿತಿ ತರಬೇಕು. ನನ್ನಲ್ಲಿ 7ನೇ ತಾರೀಕುವರೆಗೆ ಏನಿತ್ತು, ಈ ತಿಂಗಳು 7ನೇ ತಾರೀಕುವರೆಗೆ ಬಿಜೆಪಿ ಪಕ್ಷದ ಅಲೆ ಏನಿತ್ತು, ಆ ಅಲೆಯನ್ನು ಪ್ರಾಮಾಣಿಕ ಕಾರ್ಯಕರ್ತ ಬದಲಾಯಿತು. ನಾನು ಈ ಕೆಲಸವನ್ನು ಮಾಡ್ತೀನಿ. ನಾನಲ್ಲಿ ಕಚೇರಿ ಸಿಬ್ಬಂದಿಗಳಿಗೆ ನಾನು ಒಂದು ಕಚೇರಿ ಮಾಡಿದ್ದೆ. ಈಗ ಅಲ್ಲಿ ಒಣೇಶ್ವರದಲ್ಲಿ ಈಗ ಹಾಸನದಲ್ಲಿ ಒಂದು ಕಚೇರಿ ಓಪನ್ ಮಾಡ್ತೀನಿ. ಅಲ್ಲಿ ದುದ್ದಾ ಶಾಂತಿಗ್ರಾಮ ದಂಡಿಗಳ್ಳಿ ನನ್ನದೇ ಆದ ಕಚೇರಿ ಓಪನ್ ಮಾಡ್ಕೊಂಡಲ್ಲಿ ನನ್ನ ಸಿಬ್ಬಂದಿಗಳಿಗೆ ನಾನು ಒಂದು ಟ್ರಸ್ಟ್ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಆತ್ಮಹತ್ಯೆ ಸಂಜೀವಿನಿ ಕೋವಿಡ್ ಕೇರ್ ಕಾಸು ಅಂತಲ್ಲ, ಅದನ್ನು ನಾನು ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿ ನಾನಲ್ಲಿ ಆ ಟ್ರಸ್ಟ್ ಮುಖಾಂತರ ಬಡವರಿಗೆ ಸಹಾಯ ಮಾಡೋ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ. ನಾನು ಮತದಾರರನ್ನು ನಂಬಿದ್ದೀನಿ. ಅಲ್ಲಿ ಅವ್ರನ್ನ ದೇವರು ಹೋಗ್ತೀನಿ. ನನ್ನಲ್ಲಿ ಈ ಲೀಡರ್ಗಳಿಂದ ನನಗೆ ಅನ್ಯಾಯ ಆಗಿದೆ ಗೊತ್ತಾಗಿದೆ. ನನಗೆ ಯಾವ್ಯಾವ ಲೀಡರ್ ಅನ್ಯಾಯ ಆಗಿದೆ ಅವ್ರನ್ನ ಅವ್ರನ್ನ ಹೆಂಗೆ ಬುಡ ಸಣ್ಣ ಕೇಳಬೇಕು, ಅವ್ರಿಗೇನು ನಾನು ಮಾಡಬೇಕಂತ ನಾನು ತೀರ್ಮಾನ ಮಾಡಿದೆ. ನಾನು ಮಾಡ್ತೀನಿ. ನನಗೆ ಅದರಿಂದ ಈ ಸೋಲು ನನಗೆ ಮುಂದಿನ ಜಯದ ಒಂದು ಹಾದಿಯಾಗಿ ಇದೆ ಅಂತ ಹೇಳ್ತಾ ನನಗೆ ಎಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ನನ್ನ ಮತದಾರ ದೇವರುಗಳನ್ನು ನಾನು ಅಭಿನಂದನೆ ಮಾಡ್ತೀನಿ.